ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ಕೂಡ ತುಂಬ ಸರಳವಾದಂತಹ ರೆಸಿಪಿ, ಹಾಗೆ ಇದನ್ನ ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ನಬಹುದು. ಅಳತೆ ಪ್ರಮಾಣ ಕರೆಕ್ಟಾಗಿ ತೊಗೊಳ್ಬೇಕು, ಉಪ್ಪು ಖಾರದ ಅಳತೆ ಮಾವಿನಕಾಯಿ ತುರಿ ಜೊತೆ. ಇಲ್ಲಿ 4 ಕಪ್ನಷ್ಟು ಮಾವಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿಯಾಗಿರೋ ಮಾವಿನಕಾಯಿ ತೊಗೊಂಡ್ರೆ ವರ್ಷಾನುಗಟ್ಟಲೆ ಇರುತ್ತೆ. ಈ ತೋತಾಪುರಿಕಾಯಿ ತೊಗೊಂಡ್ರೆ ನೀವು ಇದು ಜಾಸ್ತಿ ದಿನ ಕೂಡ ಇಟ್ಕೊಂಡು ತಿನ್ನೋಕ್ಕಾಗಲ್ಲ, ಕಡಿಮೆ ದಿನ ಇಟ್ಕೊಂಡು ತಿನ್ಬೋದು. 4 ಅಳತೆಗೆ ಮಾವಿನಕಾಯಿ ತುರಿಗೆ 1 ಕಪ್ನ ಅಳತೆಯಲ್ಲಿ ಖಾರನ ಹಾಕ್ಕೊಳ್ಬೇಕು, ಅಚ್ಚ ಖಾರದ ಪುಡಿ. 1/4 ಕಪ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1/4 ಚಮಚದಷ್ಟು ಮೆಂತ್ಯ ಕಾಳು ಮತ್ತು 1 ಕಪ್ನಷ್ಟು ಸಾಸಿವೆನ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಅಳತೆ ಪ್ರಮಾಣ ಕರೆಕ್ಟಾಗಿದ್ದರೆ ಈ ಉಪ್ಪಿನಕಾಯಿ ತೊಕ್ಕಾಗಲಿ ಭಾಳ ವರ್ಷದವರೆಗೂ ಇಟ್ಕೊಂಡು ತಿನ್ಬಹುದು, ತುಂಬಾ ರುಚಿ ಇರುತ್ತೆ. ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಾಗೆ ಸಾಸಿವೆ ಮೆಂತ್ಯ ಕಾಳು ಚಟಪಟ ಅಂತ ಸಿಡಿತಾ ಇರಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸ್ಟೋವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಆನಂತರ ಒಗ್ಗರಣೆ ಮಾಡ್ಕೊಳ್ತೀನಿ, ಅಂದರೆ ಒಗ್ಗರಣೆ ತಣ್ಣಗಾಗಬೇಕು, ಅದಕ್ಕೋಸ್ಕರ ಮೊದಲೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಇಲ್ಲಿ ನೀವು ಹೆಚ್ಚು ಕಡಿಮೆ ಕೂಡ ಹಾಕ್ಕೋಬೋದು. 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಸಿಡಿದ ಮೇಲೆ ಇದಿಷ್ಟಾದರೆ ನಾವು ಸ್ಟೋವ್ ಆಫ್ ಮಾಡ್ಕೊಂಬಿಡಬೇಕು. ಈ ಒಗ್ಗರಣೆ ಏನಿದೆ ಅಲ್ಲ, ಇದು ತಣ್ಣಗಾಗಬೇಕು. ಆನಂತರ ಇಲ್ಲಿ ಸಾಸಿವೆ ಮೆಂತ್ಯ ಕಾಳನ್ನ ಹುರಿದು ಇಟ್ಟಿದ್ನಲ್ಲ, ಅದನ್ನ ಪುಡಿ ಮಾಡ್ಕೊಳ್ತೀನಿ. ಈ ಪುಡಿ ಮಾಡಿಟ್ಕೊಂಡಿರೋದು 1 ಕಪ್ಪಿನ ಅಳತೆಯಲ್ಲಿ ಹಾಕೋಬೇಕು. ಉಳಿದಿರುವಂತಹ ಸಾಸಿವೆ ಪುಡಿ ಏನಾದರೂ ಉಳಿದ್ರೆ ಅದನ್ನ ಹಾಗೆ ಇಟ್ಕೋಬೋದು, ಬೇರೆ ಯಾವುದಕ್ಕಾದರೂ ನೀವು ಬಳಸ್ಕೋಬೋದು. ಇದು ನಾವು ಪುಡಿ ಮಾಡಿರೋದನ್ನೇ 1 ಕಪ್ನಷ್ಟು ಹಾಕ್ಕೊಳ್ಬೇಕಾಗತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಅಂಶ ಏನಂತಂದರೆ, ನಾವು ಉಪ್ಪಿನಕಾಯಿ ಆಗಲಿ ತೊಕ್ಕು ಆಗಲಿ ಮಾಡಬೇಕಾದ್ರೆ ಎಲ್ಲ ನಾವು ಉಪಯೋಗಿಸುವಂತಹ ಪಾತ್ರೆಗಳು ಡ್ರೈ ಆಗಿರಬೇಕು. ಒಂದು ಸ್ವಲ್ಪ ನೀರಿನ ಒಂದು ಪಸೆ ಇರಬಾರ್ದು, ತುಂಬಾ ಡ್ರೈ ಆಗಿರಬೇಕು, ಹಾಗೆ ಎಲ್ಲ ಶುದ್ಧವಾಗಿರಬೇಕು. ಹೀಗೆ ಮಾಡೋದ್ರಿಂದ ನಾವು ವರ್ಷಾನುಗಟ್ಟಲೆ ಈ ಉಪ್ಪಿನಕಾಯಿ ತೊಕ್ಕುಗಳನ್ನ ಇಟ್ಕೊಂಡು ತಿನ್ಬೋದು. ನೋಡಿ, ನಾನು ಇಲ್ಲಿ ತೊಗೊಂಡಿರುವಂತಹ ಪಾತ್ರೆಗಳು ಕಂಪ್ಲೀಟಾಗಿ ಡ್ರೈ ಆಗಿದೆ. ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಬಟ್ಟೆಯಿಂದ ಒಣಗಿಸಿ ನಾನು ಇಲ್ಲಿ ಇಟ್ಕೊಂಡಿದ್ದೆ. ಆನಂತರ ನಾವು ಗಾಜಿನ ಭರಣಿಗಳಲ್ಲಿ ತುಂಬಿಡುವಾಗಲೂ ಕೂಡ ನಾವು ಅಷ್ಟೇ ಕರೆಕ್ಟಾಗಿನೇ ಇಡಬೇಕು. ಒಂದ ಮೇಲೆ ನಾವು ಸರಿಯಾಗಿ ಪ್ಯಾಕ್ ಮಾಡಿ ಇಟ್ಟರೆ ನಾವು ಅದ್ರ ಮೇಲೆ ಹುಳ ಕೂತ್ಕೊಳ್ಳಲ್ಲ, ಹಾಗೆ ನಾವು ಬಹಳ ವರ್ಷದವರೆಗೂ ಇಟ್ಟರೆ ಕೆಡೋದಿಲ್ಲ ಆ ತೊಕ್ಕು. ನಾನೀಗ ಒಗ್ಗರಣೆ ತಣ್ಣಗಾದ್ಮೇಲೆ, ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೇ ಪಾತ್ರೆಯಲ್ಲಿ ಬಿಟ್ಟು ನಾನು ಹಾಗೆ ಬಿಡ್ತೀನಿ ಒಂದಿನ ಪೂರ್ತಿ. ಅಂದರೆ ಎಲ್ಲ ಪದಾರ್ಥಗಳು ಅದು ಸಮನಾಗಿ ಹೀರ್ಕೊಂಡು ತೊಕ್ಕು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಪ್ಲೇಟ್ನ ಮುಚ್ಚಿ ನಾನು 1 ನೈಟ್ ಫುಲ್ ಹಾಗೆ ಬಿಡ್ತೀನಿ. ಮಾರನೇ ದಿನಕ್ಕೆ ಇದು ಹೇಗಾಗಿದೆ ಅಂತ ತೋರಿಸ್ತೀನಿ. ಹಾಗೆ ಇದು ನಾವು ಮಾಡಿದ ತಕ್ಷಣವೇ ತಿನ್ನಕ್ಕೆ ಬರಲ್ಲ. ಇವಾಗ ನೋಡಿ, ಮಾರನೇ ದಿನಕ್ಕೆ ಈ ಥರ ಆಗಿದೆ. ಇದನ್ನ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆ ಒಂದು ಕಡೆ ಆಗಿದೆ ಮತ್ತು ಈ ತೊಕ್ಕು ಒಂದು ಕಡೆ ಆಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗಾಜಿನ ಬಾಟಲ್ಗಳಲ್ಲಾಗಲಿ, ನೀವು ಉಪ್ಪಿನಕಾಯಿ ಬರಣಿಗಳಲ್ಲಿ ತುಂಬಿಟ್ಕೋಬೋದು. ವರ್ಷಾನುಗಟ್ಟಲೆ ಕೂಡ ಹಾಳಾಗಲ್ಲ ಈ ರೀತಿ ಒಂದು ಅಳತೆ ಪ್ರಮಾಣ ಕರೆಕ್ಟಾಗಿದ್ದರೆ. ಉಪ್ಪು ಸ್ವಲ್ಪ ನಾನಿಲ್ಲಿ ಕಡಿಮೆ ಬಳಸಿದ್ದೀನಿ, ನಮ್ಮನೇಲಿ ಉಪ್ಪು ತಿನ್ನೋದು ಕಡಿಮೆ. ಇದಕ್ಕೆ 1 ಅಳತೆ ಉಪ್ಪಿಗೆ 1 ಅಳತೆ ಖಾರನೇ ಹಾಕಬೇಕು, ಎರಡೂ ಸಮನಾಗಿ ತೊಗೊಳ್ಬೇಕಾಗತ್ತೆ ಉಪ್ಪು ಖಾರದ ಅಳತೆ. ಸೊ ನೀವು ಉಪ್ಪು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ಮಾವಿನಕಾಯಿ ತೊಕ್ಕು ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ, ಹಾಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.